ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಅಲ್ಸಂದಿ ಬೇಳೆ ವಡ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಉದ್ದಿನ ವಡೋದ್ಕಿನ್ನೇನು ಕ್ರಿಸ್ಪಿ ಆಗ್ತಾ ನೋಡ್ರಿ ಈ ಅಲ್ಸಂದಿ ಬೇಳೆ ವಡ ಆಮೇಲೆ ಉದ್ದಿನ ವಡದ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಒಳಗೆ ಐತಿ ಚೆಕ್ ಮಾಡಿರಿ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡಿರ್ತೀನಿ ಸೊ ನಡೀರಿ ಅಲ್ಸಂದಿ ಬೇಳೆ ವಡ ಮಾಡೋದು ಹೆಂಗೆ ಅಂತ ನೋಡೋಣ ಒಂದು ಕಪ್ನಷ್ಟು ಅಲ್ಸಂದಿ ಬೇಳೆ ತೊಗೊಂಡಿನಿ ನೋಡೋಕೆ ಸೇಮ್ ಉದ್ದಿನ ಬೇಳೆ ಹಿಂಗೆ ಇರ್ತಾವ್ರಿ ಇವ ಆದರೆ ಕಲರ್ ಒಂದು ಸ್ವಲ್ಪ ಡಾರ್ಕ್ ಬರ್ತಾವೆ ಜವಾರಿ ಅಲ್ಸಂದಿ ಇತ್ತಂದ್ರೆ ಬೇಳೆ ಹಿಂಗೆ ಸಣ್ಣ ಬರ್ತಾವೆ ಅಲ್ಸಂದಿ ಹೈಬ್ರಿಡ್ ಇತ್ತಂದ್ರೆ ಸ್ವಲ್ಪ ದೊಡ್ಡ ಬೇಳೆ ಬರ್ತಾವೆ ಸೊ ದೊಡ್ಡೊಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕ್ಕೊಳಾಕತ್ತೀನಿ ನೆಕ್ಸ್ಟ್ ಎರಡು ಸ್ಪೂನ್ನಷ್ಟು ಉದ್ದಿನ ಬೇಳೆ ಸೇರಿಸ್ಕೊತೀನಿ ಒಂದೂವರೆ ಸ್ಪೂನ್ನಷ್ಟು ಅಕ್ಕಿ ಹಾಕ್ಕೊಳತ್ತೀನಿ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ವಡ ಮಸ್ತ್ ಕ್ರಿಸ್ಪಿ ಆಗ್ತಾವೆ ನೀವು ಉದ್ದಿನ ವಡ ಮಾಡೋಬೇಕಾದ್ರೂ ಅಕ್ಕಿ ಹಾಕ್ಕೋಬೋದು ನೋಡಿರಿ ನೆಕ್ಸ್ಟ್ ನೀರು ಹಾಕ್ಕೊಂಡು ಎರಡು ಸಾರಿ ಈ ಬ್ಯಾಳಿನ ವಾಶ್ ಮಾಡ್ಕೋತೀನಿ ಎರಡು ಸಾರಿ ವಾಶ್ ಮಾಡಬೇಕಾ ಯಾಕಂದ್ರೆ ಧೂಳು ಇರ್ತೈತಿ ಆಮೇಲೆ ಬ್ಯಾಳಿದ ಒಂದೊಂದು ಸಿಪ್ಪಿ ಉಳ್ಕೊಂಡಿರ್ತೈತಲ್ಲ ಸೊ ಎರಡು ಸರಿ ತೊಳೆಯೋದ್ರಿಂದ ಎಲ್ಲ ಕ್ಲೀನ್ ಆಗ್ತೈತಿ ನೆಕ್ಸ್ಟ್ ವಾಶ್ ಮಾಡ್ಕೊಂಡೇನಿ ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ ಇವನ್ನ ಎರಡರಿಂದ ಮೂರು ತಾಸು ಅಷ್ಟು ನೆನೆಸ್ಕೋಬೇಕು ಈ ಜಾಸ್ತಿ ಹೊತ್ತು ನೆನೆಸ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಎರಡೂವರೆ ತಾಸು ನೆನೆ ಬಿಟ್ಟೇನ್ರಿ ನಾನು ನೋಡಿರಿ ಬೇಳೆ ಸೈಜ್ ಒಳಗೆ ಡಬಲ್ ಆಗೈತಿ ಆಮೇಲೆ ಅಲಸಂದಿ ಬ್ಯಾಳಿ ಬೇಗ ಬೇಗ ನೆನೈತೈತಲ್ಲ ಅದಕ್ಕೆ ಜಾಸ್ತಿ ಹೊತ್ತು ನೆನೆ ಬಿಡಬಾರ್ದು ಬಹಳತ್ತರ್ಗು ನೆನೆ ಬಿಟ್ವಿ ಅಂತಂದ್ರೆ ಈ ಬೇಳೆ ನೀರು ಭಾಳ ಹಿಡ್ಕೊಂಬಿಡ್ತೈತಿ ಮಿಕ್ಸರ್ ಒಳಗೆ ಹಾಕಿಂದ ಹಿಟ್ಟು ಅದ ಸೊ ಅಷ್ಟು ಬೇಳೆನೂ ಇನ್ನೇ ಮೆತ್ತೊಳದ ನಾನು ಈ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊತೀನಿ ಈಗ ರುಬ್ಕೊಳ್ಳೋಣ ಅಂತ ಈ ಬ್ಯಾಳಿನ ಈ ಬ್ಯಾಳಿ ರುಬ್ಬೋವಾಗ ನೀರು ಹಾಕ್ಕೊಬಾರ್ದು ಹಂಗೆ ರುಬ್ಬಾಕೆ ಟ್ರೈ ಮಾಡಿರಿ ಹಿಟ್ಟು ಗಟ್ಟಿ ಆದ್ರೂ ಪರವಾಗಿಲ್ಲ ಆದ್ರೆ ಒಟ್ಟೆ ನೀರು ಹಾಕಕ್ಕೆ ಹೋಗಬೇಡ್ರಿ ಸೊ ನೋಡ್ರಿ ಇಲ್ಲೇ ನಾನು ರುಬ್ಬಿ ರೆಡಿ ಮಾಡ್ಕೊಂಡಿನಿ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ನಾನು ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ನೀರು ಹಾಕಿತ್ತಂದ್ರೆ ಅಷ್ಟು ಹಿಟ್ಟು ಬಿಡ್ತೈತಿ ವಡ ಕರೆಕ್ಟಾಗಿ ಶೇಪ್ ಬರೋದಿಲ್ಲ ಆಮೇಲೆ ಎಣ್ಣೆನೂ ಭಾಳ ಕುಡಿತಾವ ಸೊ ಅಷ್ಟು ಹಿಟ್ಟನ್ನು ನಾನು ಒಂದು ದೊಡ್ಡದು ಮಿಕ್ಸಿಂಗ್ ಬೌಲ್ ಈಗ ನೆಕ್ಸ್ಟ್ ಈ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಳಾಕತೀನಿ ಈ ವಡ ಒಂದು ಸ್ವಲ್ಪ ಖಾರಕಾರ್ ಇದ್ರೇನೇ ಚಲೋ ಆಗ್ತೈತಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋರಿ ಸಣ್ಣಗೆ ಹೆಚ್ಕೊಂಡಂತ ಕರಿಬೇವು ಹಾಕ್ಕೊಳಕತೀನಿ ಸಾಂಬಾರದು ಮಾಡಿದಾಗ ಕರ್ಬೇವನ್ನ ಸೈಡ್ ತೆಗೆದಿಟ್ಟು ತಿಂತಾರೆ ಬಟ್ ಈ ವಡದಾಗ ಭಾಳಷ್ಟು ಕರಿಬೇವು ಹಾಕಿರಿ ಟೇಸ್ಟ್ ಮಸ್ತ್ ಬರ್ತೈತಿ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಳಾಕತ್ತೀನಿ ಸಣ್ಣಗೆ ಪೀಸ್ ಮಾಡ್ಕೊಂಡಂತ ಹಸಿ ಕೊಬ್ಬರಿ ತೊಗೊಂಡೀನಿ ನಾನು ಶುಂಠಿ ಹಿಂಗೆ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡೇನಿ ಇಲ್ಲಾಂದ್ರೆ ಪೇಸ್ಟನ್ನು ಹಾಕ್ಬೋದು ಅರ್ಧ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳತ್ತೀನಿ ಸೋಡಾ ಹಾಕಲಿಲ್ಲ ಅಂದರೂ ನಡಿತೈತಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ಅರ್ಧ ಸ್ಪೂನ್ಕಿನ್ನ ಜಾಸ್ತಿ ಉಪ್ಪು ತೊಗೊಂಡೆ ನಾನು ನೆಕ್ಸ್ಟ್ ಐದಾರು ಮೆಣಸುಕಾಳನ್ನು ಹಿಂಗೆ ಕ್ರಷ್ ಮಾಡ್ಕೊಂಡು ತೊಗೊಂಡೀನಿ ಇವಿಷ್ಟ ಇದಕ್ಕೆ ಮತ್ತೆ ಜಾಸ್ತಿ ಏನಿಲ್ಲ ಇವೆಲ್ಲ ಹಾಕಿಂದ ಎಗ್ ಬಿಟ್ಟರಲೆ ಒಂದೇ ಡೈರೆಕ್ಷನ್ ಒಳಗೆ ಐದರಿಂದ ಆರು ನಿಮಿಷದವರೆಗೂ ಕಂಟಿನ್ಯೂ ಆಗಿ ಬೀಟ್ ಮಾಡ್ಕೊತಾನೆ ಇರಬೇಕು ಅಲ್ಸಂದಿ ಹಿಟ್ಟಲ್ಲ ಸೊ ಹಿಟ್ ಭಾಳ ಬೇಗ ಬೇಗ ಇದೆ ನೋಡಿರಿ ಆಗಿಲ್ ಹಿಟ್ ಕಲರ್ ಬೇರೆ ಐತೆ ನಾ ಹೆಂಗೆ ಬೀಟ್ ಮಾಡ್ತೇನಲ್ಲ ಹಂಗೆ ಕಲರ್ ಚೇಂಜ್ ಆಯ್ತು ಅಷ್ಟು ಹಗರಾಗೈತೆ ನೋಡಿರಿ ಇದು ಹಿಟ್ಟು ನೆಕ್ಸ್ಟ್ ಈ ಹಿಟ್ಟು ಹದ ಬಂದೈತಿ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದಂದ್ರೆ ನೀರೊಳಗೆ ಒಂದು ಸ್ವಲ್ಪ ಹಿಟ್ಟಾಕಿದ್ದು ಕೂಡಲೇ ಹಿಟ್ಟ ಮ್ಯಾಲೆ ತೇಲಿ ಬೇಕಿರದ ಅಂದರೆ ಹಿಟ್ಟ ಕರೆಕ್ಟಾಗಿ ಹದ ಬಂದೈತೆ ಅಂದಂಗೆ ವಡೆ ತಟ್ಕೊಳ್ಳೋದು ನಾನು ನಿಮ್ಗೆ ಎರಡು ರೀತಿ ತೋರಿಸ್ತೀನಿ ಸೊ ಚಹಾಸು ತೊಗೊಂಡಿನಿ ಚಾಸ ಸೋಸುದನ್ನು ಹಿಂಗೆ ಉಲ್ಟಾ ಮಾಡಿ ಅದಕ್ಕೊಂದು ಸ್ವಲ್ಪ ನೀರು ಹಚ್ಕೋಬೇಕು ನೆಕ್ಸ್ಟ್ ಇದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಿಡಲ್ ಒಂದು ಹೋಲ್ ಮಾಡ್ಕೋಬೇಕು ಇದು ಭಾಳ ಈಸಿ ರೀ ಸೊ ನೋಡಿರಿ ಈ ರೀತಿ ಹಿಂಗೆ ರೌಂಡ್ ಶೇಪ್ ಈಗ ಈ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮತ್ತು ಈ ಚೋದೇನಿರ್ತೈತಲ್ಲ ಅದನ್ನು ಈ ರೀತಿ ಹಿಂಗೆ ಸೀದಾ ಮಾಡ್ಕೊಂಡ್ರೆ ವಡೆ ಕರೆಕ್ಟಾಗಿ ಶೇಪ್ ಬರ್ತೈತಿ ಈ ವಡ ಫ್ರೈ ಮಾಡೋಕೆ ಭಾಳ ಈಸಿ ರೀ ಇದು ನೆಕ್ಸ್ಟ್ ಇನ್ನೊಂದು ಮೆಥಡ್ ಅಂತಂದ್ರೆ ಅಂಗೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ ಈ ಅಂಗೈ ಮೇಲೆ ಹಿಟ್ಟು ಹಾಕ್ಕೋಬೇಕು ಇದಂತ್ರಿ ಭಾಳ ಓಲ್ಡ್ ಮೆಥಡು ನೆಕ್ಸ್ಟ್ ಮತ್ತೊಂದು ಸ್ವಲ್ಪ ನೀರು ಹಚ್ಕೊಂಡು ಮಿಡಲ್ ಒಂದು ಹೋಲ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಹಿಂಗೆ ಮಿಡಲ್ ಒಂದು ಹೋಲ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಇದು ಶೇಪ್ ಬರ್ತೈತಿ ನೀರು ಹಚ್ಕೊಂಡಿರ್ತೈತಲ್ಲ ಸೊ ವಡ ಭಾಳ ಬೇಗ ಬಿಟ್ಕೋತೈತಿದ್ದ ಈಗ ಈ ವಡಾನು ಫ್ರೈ ಮಾಡ್ಕೊಬೋದು ನೋಡಿರಿ ಆಯಿಲ್ ಕಾದೈತಿ ಆಯಿಲ್ ಜಾಸ್ತಿ ಬಿಸಿ ಇದ್ದಾಗ ವಡ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಮ್ಯಾಲಿಂದ ವಡ ಕಲರ್ ಚೇಂಜ್ ಆಗ್ತೈತಿ ಒಳಗಿಂದ ಚಲೋ ಫ್ರೈ ಆಗಿರೋದಿಲ್ಲ ನೋಡಿರಿ ಹಿಂಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾ ಈ ವಡಾಯನ್ನು ಡಬಲ್ ಫ್ರೈ ಮಾಡೋಂಗೇನಿಲ್ಲ ಒಂದು ಸಾರಿ ಅಷ್ಟೇ ಫ್ರೈ ಮಾಡಿದ್ರೆ ಚಲೋ ಕ್ರಿಸ್ಪ್ ಆಗ್ತಾವೆ ಇವ ಅಲ್ಸಂದಿ ಬೇಳೆ ವಡಾ ನೋಡಿರಿ ಬೇಳೆ ವಡಕ್ಕಿನ್ನ ಭಾಳ ಕ್ರಿಸ್ಪಿ ಬರ್ತಾವೆ ಸೊ ಇವನ್ನ ಈ ರೀತಿ ಹಿಂಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡೀನಿ ಈಗ ತೆಗೆದು ಬಿಡ್ತೇನೆ ನಾನು ಆಯಿಲ್ ಒಳಗಿಂದ ಇನ್ನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಗಟ್ಟಿ ಆಗ್ತಾವೆ ಈ ಕಲರ್ ಬರೋವರೆಗೂ ಅಷ್ಟೇ ಫ್ರೈ ತೆಗೆದು ಬಿಡ್ರಿ ಈ ಅಲಸಂದಿ ಬೇಳೆ ವಡ ಏನೈತಲ್ಲ ಆದಷ್ಟು ಬಿಸಿ ಇದ್ದಾಗ ತಿನ್ನಿರಿ ಆರಿದ್ರೆ ಸ್ವಲ್ಪ ಗಟ್ಟಿ ಆಗ್ತವ ತಿನ್ನೋಕೆ ಚಲೋ ಅನ್ಸೋದಿಲ್ಲ ಆಮೇಲೆ ಅಲಸಂದಿ ಬೇಳೆ ಒಳಗೆ ಭಾಳಷ್ಟು ರೆಸಿಪೀಸ್ ಇದಾವೆ ಅಲಸಂದಿ ಶಾಂಡ್ಗಿನೂ ಮಾಡ್ಬೋದು ಅಲಸಂದಿ ಇದು ಪಲ್ಯ ಮಾಡ್ಬೋದು ನಿಮ್ಗೆಲ್ಲ ರೆಸಿಪಿನೂ ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ಶೇರ್ ಮಾಡ್ತೀನಿ ಸೊ ನನ್ನ ಓಲ್ಡ್ ರೆಸಿಪೀಸ್ ಭಾಳ ಇದಾವೆ ಅವನ್ನೆಲ್ಲ ಚೆಕ್ ಮಾಡಿರಿ ಈ ಅಲ್ಲಿ ಸಂಧಿ ಬೇಳೆ ವಡಾನು ನಿಮ್ಮ ಮನೆಯೊಳಗೆ ಟ್ರೈ ಮಾಡ್ರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗ ಶೇರ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ಟೇಸ್ಟಿ ಇರುವಂಥ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು